ಮತ್ತೆ ಆ ದೊಡ್ಡ ಚಿನ್ನ ಸರ ಎಲ್ಲಿ? ಅದನ್ನು ಮಾರ್ಬಿಟ್ಯಾ ಅತ್ತೆ? ಅದನ್ನ ನೀವು ಹೋದ ದೀಪಾವಳಿಗೆ ಧನು ಅತ್ತೆಗೆ ಕೊಟ್ಟಿದ್ರಲ್ಲ ಹಾಕೊಳ್ಳೋಕೆ, ಅದು ಅವ್ರ ಹತ್ರನೇ ಇರಬೇಕು. ಹಾ ಸರಿ ಸರಿ, ಇನ್ಮೇಲೆ ಈ ಒಡವೆಗಳೆಲ್ಲ ನನ್ನ ಹತ್ರನೇ ಇರುತ್ತೆ. ಸರಿ. ಮತ್ತೆ ಅದು ನೀನು ಹಾಕೊಂಡಿದ್ಯಲ್ಲ ಅದು ಕೂಡ. ಹಾ ಅತ್ತೆ. ಯಾಕೆ ತೆಗಿತಾ ಇದೀಯಾ? ನೀವೇ ಹೇಳಿದ್ರಲ್ಲ ನಮ್ಮ ಕುಯ್ಬೇಕು ಅಂತಿದ್ಯಾ? ಹಾ, ಜನ ಏನ್ ಅನ್ಕೋಬೇಕು, ಲಲಿತನ್ ಸೊಸೆ ಹತ್ರ ಹಾಕೊಳಕ್ಕೆ ಎರಡು ಬಳೆನೂ ಇಲ್ಲ ಅಂತನಾ? ದುಡಿಯೋದು ಗಂಡ್ಸೆ, ಆದ್ರೆ ಮನೆ ಏಳಿಗೆ ಕಾಣೋದು ಹೆಣ್ಣಿಂದ. ಇದನ್ ಹಾಕೊಂಡಿರು. ಮತ್ತೆ ಹಾ, ಆದ್ರೆ ಇದ್ರ ಮೇಲೆ ನನ್ ಕಣ್ಣಿರುತ್ತೆ. ಸರಿ ಅತ್ತೆ. ಮತ್ತೆ ಈ ಉಂಗ್ರನ್ನು ತೆಗಿಬೇಡ, ಶಾಸ್ತ್ರಿಗಳನ್ನ ಕೇಳ್ ಮಾಡಿಸಿರೋದು. ಇದ್ರಿಂದ ವನರಾಜ್ಗೆ ಒಳ್ಳೇದಾಗ್ಲಿ, ಈ ಮನೇಲಿ ಸುಖ ಶಾಂತಿ ನೆಲೆಸ್ಲಿ ಅಂತ. ಅತ್ತೆ, ಇದು ಖುಷಿದು ವಜ್ರದುಂಗ್ರ, ಮತ್ತಿದು 60,000 ರೂಪಾಯಿ. ಇದನ್ನು ನೀವೇ ಇಟ್ಕೊಳ್ಳಿ. ಇದು ಉಂಗ್ರಕ್ಕೆ ಡಿಸ್ಕೌಂಟ್ ಸಿಕ್ಕಿತ್ತು ಆ ದುಡ್ಡಿದ್ದು. ನೀನ್ ಒಡವೆ ಮಾರಿ ನೀನು ಉಂಗ್ರ ತಗೊಂಡಿರೋದಲ್ವಾ, ನಿನ್ ಹತ್ರನೇ ಇಟ್ಕೋ. ನೀನೇನ್ ಅಂದ್ಕೊಂಡಿದ್ಯಾ? ಹಾ, ನೀನ್ ಈ 60,000 ನನಗೆ ಕೊಟ್ಬಿಟ್ರೆ ನಾನ್ ಖುಷಿಯಾಗಿರ್ತೀನಿ, ನಿನ್ನ ಕ್ಷಮಿಸ್ಬಿಡ್ತೀನಿ. ಲಂಚ ಕೊಡ್ತಿದ್ಯಾ ನನ್ಗೆ? ಇಲ್ಲ ಅತ್ತೆ, ನೀವು ನಮ್ಮ ಅಮ್ಮ. ಅಮ್ಮನ್ಗೆ ಯಾರಾದ್ರೂ ಲಂಚ ಕೊಡ್ತಾರಾ? ಮನೆ ಎಲ್ಲ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ, ನಾನು ನಿಮ್ಗೆ ತಂದ್ಕೊಡ್ತೀನಿ. ಅದಕ್ಕೆ ನಿಮ್ಮ ಹತ್ರ ಇರ್ಲಿ, ನಿಶ್ಚಿತಾರ್ಥಕ್ಕಾಗತ್ತೆ ಅಂತ. ಆಗ ನಿಂಗೆ ಹೇಳ್ಕೊಳ್ಳೋದಕ್ಕೂ ಅವಕಾಶ ಸಿಕ್ಬಿಡುತ್ತೆ. ಉಂಗುರ ಕೊಡಿಸಿದ್ದು ನಿಮ್ಮ ಅಮ್ಮನ ಮನೆಯವರೇ, ಮತ್ತೆ ಎಂಗೇಜ್ಮೆಂಟ್ ಖರ್ಚು ಅವರೇ ನೋಡ್ಕೊಂಡ್ರು ಅಂತ. ಇಲ್ಲ ಅತ್ತೆ, ಅದು ಹಾಗಲ್ಲ. ನೋಡು, ಈ ನಿನ್ ತವ್ರ ಮನೆ ಒಡವೆ ಹೊರೇನ ನನ್ನ ತಲೆ ಮೇಲೆ ಹೊರಸೋದಕ್ಕೆ ಬರಬೇಡ. ಗೋಪಾಲನ್ ಕೃಪೆಯಿಂದ ನನ್ನ ಮಗ ನನ್ನ ಗಂಡ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ, ಹಾಗೆ ಲಲಿತಾ ಕೂಡ ತುಂಬಾ ಉಳಿಸಿದಾಳೆ. ನಿನ್ನ ಮತ್ತೆ ನಿನ್ನ ತವ್ರ ಮನೆ ಋಣ ನನಗ್ ಬೇಕಾಗಿಲ್ಲ. ಈ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು. ಅವರಿಗಂತೂ ಈ 60,000 ಯಾವ ಲಾಟ್ರಿಗಿಂತನೂ ಕಮ್ಮಿ ಇಲ್ಲ. ನನ್ನ ಮಗ ಅಂತೂ ಅವ್ರ ಕ್ಯಾಮ್ರಾ ದುಡ್ಡನ್ನ ಕಟ್ಟಿದಾನೆ, ಇದನ್ನೂ ಇಟ್ಕೊಳ್ಳಿ. ಹೋಗ್ ಹೋಗ್ ಅವ್ರಿಗೆ ಕೊಡ್ ಹೋಗು, ಮಜಾ ಮಾಡ್ಲಿ. ನನಗೆ ಬಂದ್ಬಿಟ್ಲು ಲಲಿತಂಗೆ ದುಡ್ಡು ಕೊಡಕ್ಕೆ. ಇಲ್ಲಿವರೆಗೂ ಯಾರ ಮುಂದೆನೂ ಕೈ ಒಡ್ಡಿಲ್ಲ ನಾನು. ನಂದು ಅಂತ ಏನಿದೆಯೋ ನನಗಷ್ಟೇ ಸಾಕು. ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ನೀನಂತೂ ಪ್ರತಿ ಸಂಬಂಧನೂ ನಿಯತ್ನಿಂದ ನಿಭಾಯಿಸ್ತೀಯ, ಆದರೆ ಅದೇ ಸಂಬಂಧಗಳು ನಿನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇವೆ. ಏ ನೆನಪಿನ ರಾಜ, ಅಷ್ಟು ತಗೊಂಡ್ ಬಾ ಇಲ್ಲಿ, ಇಲ್ಲಿಡು. ಏನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ ನಾನು ಹಿಡ್ಕೊಂಡು. ಯಾಕೆ ಬಾವಾ? ಹುಷಾರು, ಹುಷಾರು ಬಾ. ಏನ್ ಮಾಡ್ತಿದ್ದೀರಾ? ಈ ವಯಸ್ಸಲ್ಲಿ ಬಿದ್ದಿದ್ರೆ ಮೂಳೆನೂ ಜೋಡ್ಸಕ್ಕಾಗಲ್ಲ. ಅಲ್ಲ, ಮೊಮ್ಮಗ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಿದ್ದೀರಾ? ಅಷ್ಟಕ್ಕೂ ನೀವೇನ್ ಹುಡುಕ್ತಿದ್ದೀರಾ ಅಂತ ಹೇಳಿ. ನಮ್ದು ಮದುವೆ ಆಲ್ಬಮ್ ಮತ್ತೆ ಅಮ್ಮನ ಡೈರಿ, ಅದರಿಂದ ಗೊತ್ತಾಗುತ್ತೆ ನಿಂಗೆ ಮದುವೆ ಟೈಮಲ್ಲಿ ಯಾವ್ಯಾವ ಒಡವೆ ಕೊಟ್ಟಿದ್ರು ಅಂತ. ಸಿಕ್ಬಿಡ್ತು ಡೈರಿ, ಸಿಕ್ಬಿಡ್ತು. ನಂಗೆ ಆ ಒಡವೆಗಳು ಬೇಕು, ಕೊಡು. ಬಾವಾ, ನಂಗೆ ರಿಮೆಂಬರ್ ಇರ್ಲಿಲ್ಲ, ಬಟ್ ಯು ಡೋಂಟ್ ವರಿ, ನಾವು ವಸೂಲಿ ಮಾಡೇ ಮಾಡೋಣ. ಒಂದೊಂದು ಒಡವೆದು ಲೆಕ್ಕ ತಗೋಬೇಕು ಬಾಮೈದ. ಖಂಡಿತ ಬಾವಾ, ನಾವ್ ಈ ಸಲ ಅಂತೂ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದೇ ಪಡೆಯೋಣ. ಅಯ್ಯೋ ನನ್ನ ನೆನಪಿನ ರಾಜ, ಹೊರಗಡೆಯವರಿಂದ ಸ್ವಾತಂತ್ರ್ಯನಲ್ಲ, ಮನೆಯವಳಿಂದ ಒಡವೆಗಳನ್ನ ಪಡಿಬೇಕು. ಕೊಡು ಕೊಡು. ಆ ಒಡವೆ ತಗೊಂಡು ನೀವೇನ್ ಮಾಡ್ತೀರಾ? ಕಸದ ಡಬ್ದಲ್ಲಿ ಹಾಕ್ತೀನಿ, ಬಿಸಾಕ್ತೀನಿ, ಸುಟ್ಟು ಹಾಕ್ತೀನಿ. ನಮ್ಮಮ್ಮ ಕೊಟ್ಟಿರೋ ಒಡವೆ ನಾನೇನಾದ್ರೂ ಮಾಡ್ಕೋತೀನಿ. ನೀನ್ ನಂಗೆ ಅದನ್ನೆಲ್ಲ ವಾಪಸ್ ಕೊಟ್ಬಿಡು ಅಷ್ಟೇ, ಕೊಡು. ಏನಾಯ್ತು, ಒಡವೆ ಇಲ್ವಾ? ನಂಗೆ ನೆನಪಿದೆ ಅಲ್ಲಂತ, ನಮ್ಮಮ್ಮ ಕೊಟ್ಟಿದ್ದ ಒಡವೆನೆಲ್ಲ ನೀನು ಮುರಿಸಿ ನಿಂಗೋಸ್ಕರ ಹೊಸ ಒಡವೆಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೆ. ಅತ್ತೆಯೋದಲ್ಲಿ ಸೊಸೆ ಆಗಿದ್ದಾಗ ಒಂದು ರೂಲು, ಸೊಸೆ ಅತ್ತೆ ಆದ್ಮೇಲೆ ಇನ್ನೊಂದು ರೂಲ. ನೀನು ಒಡವೆ ಮುರಿಸಿದ್ರೆ ಅದು ಸರಿ, ಆದರೆ ಅವಳು ಮುರಿಸಿದ್ರೆ ತಪ್ಪ. ಒಡವೆ ನೀವಿಬ್ರು ಮುರಿಸಿದ್ದೀರಿಲ್ಲಂತ, ವ್ಯತ್ಯಾಸ ಇಷ್ಟೇ. ನೀನು ಬರೀ ನಿನ್ನ ಖುಷಿಗೋಸ್ಕರ ಮುರಿಸ್ದೆ, ಆದರೆ ನಮ್ಮ ಸೊಸೆ ಅವಳ ಮಗನ ಖುಷಿಗಾಗಿ ಮುರಿಸಿದ್ಲು. ಮಿಸ್ ಲಾಲ್. ಆಲ್ ಓಕೆ? ಐ ಮೀನ್ ಮನೇಲಿ ಆಂಟಿ ಎಲ್ಲ ಓಕೆನಾ? ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್, ಏನಾಯ್ತು ಯಾಕಾಯ್ತು ಅಂತೆಲ್ಲ ನಾನು ಕೇಳಲ್ಲ. ನಾನು ಕೇಳೋದಿಷ್ಟೇ, ಅನುಪಮ ಆಂಟಿ ಚೆನ್ನಾಗಿದ್ದಾರಲ್ವಾ? ಇಲ್ಲ ನಂದಿನಿ, ನೀನವತ್ತು ಏನ್ ಹೇಳಿದ್ಯೋ ಅದೆಲ್ಲ ಖಂಡಿತವಾಗ್ಲೂ ಸರಿ. ನೀನ್ ಮದುವೆ ಮಾಡ್ಕೊಳಲ್ಲ ಆ್ಯಂಡ್ ಆಲ್, ನಿನ್ನ ಮಾತು ನಿಜವಾಗ್ಲೂ ಸರಿಯಾಗಿತ್ತು.
ನಾನು ಯಾವಾಗ ನನ್ನ ಮಮ್ಮಿನ ನೋಡ್ತೀನೋ ನನಗೆ ಅನ್ಸತ್ತೆ ಇಲ್ಲಿ ಇಲ್ಲಿ ಮದುವೆಗಿಂತ ದೊಡ್ಡ ಪ್ರಾಬ್ಲಮ್ ಯಾವುದೂ ಇಲ್ಲವೇ ಇಲ್ಲ. ಎನಿವೇಸ್, ಅಮ್ಮ ಯಾವತ್ತಿದ್ರು ಅಮ್ಮನೇ. ಸ್ವಲ್ಪ ಹೊತ್ತು ದುಃಖದಲ್ಲಿರ್ತಾರೆ, ಆಮೇಲೆ ಎಲ್ಲಾನು ಮರೆತು ಎಲ್ರಿಗೂ ಸಂತೋಷ ಪಡ್ಸಕ್ಕೆ ಶುರು ಮಾಡ್ತಾರೆ. ಪಾಪ ಅವ್ರ ದುಃಖನ ಸಂಪೂರ್ಣವಾಗಿ ಮರ್ತೇ ಬಿಡ್ತಾರೆ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಸಿಯಾ. ಲಾಲ್, ಲಾಟ್ಸ್ ಆಫ್ ಸ್ವರ್ಗೋಗಿರೋ ಮುಖ ಇಲ್ಲ, ಲಾಟ್ಸ್ ಆಫ್ ಲೈವ್ಲಿನೆಸ್. ಮತ್ತೆ ನಿಮ್ ರಿಹರ್ಸಲ್ಸ್ ಎಲ್ಲ ಚೆನ್ನಾಗೇ ನಡೀತಿದೆ ಅಲ್ವಾ? ಎಂಗೇಜ್ಮೆಂಟ್ ಅಲ್ಲಿ ನಾನು ನಿನ್ನ ಸೋಲಿಸ್ಬಿಟ್ರೆ? ಲಾಲ್ ಟು ಯು, ಸಿ ಯು. ಕಾವ್ಯ, ನೀನೇ ಯೋಚನೆ ಮಾಡು. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ಡ್ರಾಮಾ ನಾನು ಯಾಕೆ ಮಾಡ್ತಿದ್ದೀನಿ ಅಂತ, ಆದ್ರೂ ನೀನು ಹಿಂಗ್ ರಿಯಾಕ್ಟ್ ಮಾಡ್ತಿದ್ದಿಲ್ಲ. ಡು ಯು ಹ್ಯಾವ್ ಎನಿ ಐಡಿಯಾ ಇದೆಲ್ಲ ನನಗೆ ಎಷ್ಟು ಡಿಫಿಕಲ್ಟ್ ಆಗ್ತಿದೆ ಅಂತ? ಅದಕ್ಕೆ ತಾನೇ ನೀನು ಇತ್ತೀಚೆಗೆ ಆಫೀಸಿಗೆ ಬರ್ತಾ ಇಲ್ಲ, ಹಾಗೆ ನಿನ್ನ ವೈಫ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು. ಓಹ್ ಕಮಾನ್ ಕಾವ್ಯ, ನಿನಗೆ ಮಾತಾಡ್ತಿದ್ದಿಲ್ಲ, ಅಷ್ಟು ಸ್ಟುಪಿಡ್ ಅಲ್ಲ ನೀನು. ಮತ್ ನೀನು ಅಷ್ಟೇವಿ, ನೀನು ತೋರಿಸ್ಕೊಳ್ಳೋ ಅಷ್ಟು ಇನ್ನೋಸೆಂಟ್ ಅಲ್ಲ. ಫೈನ್, ಈಗ ಸದ್ಯಕ್ಕೆ ನನಗೆ ನಿನ್ನ ಜೊತೆ ವಾದ ಮಾಡುವಷ್ಟು ಪೇಷನ್ಸು ಇಲ್ಲ, ಶಕ್ತಿನೂ ಇಲ್ಲ. ಓಕೆ, ಗುಡ್ ನೈಟ್. ಅನಿರುದ್ಧ್ ಬಿಹೇವ್. ನಾನು ಏನ್ ನೋಡ್ತಾ ಇದ್ದೀನಿ? ಮಾಡ್ರನ್ ಆಂಬಿಷಿಯಸ್ ಇಂಡಿಪೆಂಡೆಂಟ್ ಕಾವ್ಯ ಅಚಾನಕ್ ಆಗಿ ಅಬಲೆ ಹೇಗಾದ್ಲು ಅಂತ. ಹಾ, ಮತ್ತೆ ನನಗ್ ನೆನಪಿರೋ ಹಾಗೆ ನೀನನ್ನ ಬಿಟ್ಟಿದ್ದು ಇದೇ ಕಾರಣಕ್ಕಲ್ವಾ? ಯಾಕಂದ್ರೆ ನಿನಗೆ ಅನಿಸ್ತಾ ಇತ್ತು ನಾನಿನ್ನ ಡೋರ್ ಮ್ಯಾಟ್ ಅನ್ಕೊಂಡಿದ್ದೀನಿ ಅಂತ. ಅನಿರುದ್ಧ್, ಪ್ಲೀಸ್ ಸ್ಟಾಪ್ ಇಟ್. ಈಗೇನಾಯ್ತು, ಏನಾಯ್ತು? ಹಾ, ಕಿವಿ ನೋಯ್ತಾ ಇದೆಯಾ? ಅಲ್ಲಿದೆ ಔಷಧಿ. ನಿನ್ನಿಂದಾಗಿ ಇಡೀ ದಿನ ಮನೆಯಲ್ಲಿ ಕೂಗಾಟ ಕಿರ್ಚಾಟನೆ ಆದ್ರೆ ಇನ್ನೇನಾಗುತ್ತೆ? ಅದು ನಾನು ಅತ್ತೆಗೆ ಒಡವೆಗಳನ್ನು ಕೊಟ್ಟಿದ್ದೀನಿ. ನಿಮಗೆ ನೋವು ಕೊಡೋಕ್ಕೆ ನನಗಿಷ್ಟ ಇರಲಿಲ್ಲ. ತುಷಾರ್ ಮತ್ತೆ ಏನಾದರೂ ಮಾಡಿಕೊಂಡ್ರೆ ಅಂತ ಹೆದರಿದ್ದೆ. ನಾನೀಗ ಏನು ಮಾಡಿದ್ದೀನೋ ಅದು ರಾಖಿ ಅವ್ರ ಬಗ್ಗೆ ಅಲ್ಲ, ತುಷಾರ್ ಖುಷಿ ಸಂತೋಷದ ಬಗ್ಗೆ ಯೋಚನೆ ಮಾಡಿ ಮಾಡಿದೆ. ಈಗ ಖುಷಿನೂ ಯೋಚನೆ ಮಾಡಬೇಕು, ಇನ್ಫ್ಯಾಕ್ಟ್ ನೀನು ಯೋಚನೆ ಮಾಡಬೇಕು. ಎಂಗೇಜ್ಮೆಂಟ್ಗೆ ನಮ್ಮ ನೆಂಟರು ಬರ್ತಾರೆ, ಅವ್ರ ಮುಂದೆ ಏನಾದರೂ ರಾದ್ಧಾಂತಗಳು ನಡೆದ್ರೆ ನಾನು ಸಹಿಸ್ಕೊಂಡಿರೋಕ್ಕಾಗಲ್ಲ. ಸರಿ. ಮತ್ತೊಂದು ವಿಷಯ, ನಿಂಗೆ ಗೊತ್ತಿದೆ ನನ್ನ ಕುಟುಂಬ ಅಂದರೆ ನನ್ನ ಪಾಲಿಗೆ ಏನು ಅಂತ. ನನ್ನ ಮನೆ ನೆಮ್ಮದಿ ಹಾಳಾಗೋದು ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಮತ್ತೆ ನೀವು ಹೆಂಗಸರು ಮಾಡೋ ಕಿರಿಕಿರಿಯಿಂದ ನನಗಂತೂ ಸಾಕು ಸಾಕಾಗಿ ಹೋಗಿದೆ. ಒಂದು ಕಡೆ ನನ್ನ ಮೇಲೆ ಆಫೀಸ್ ಪ್ರೆಷರ್ ಅಷ್ಟೊಂದಿರುತ್ತೆ, ಅದ್ರ ಮೇಲೆ ನಿಮ್ಗಳ ಸೀರೆ ಸರ ಬಳೆ ಅದು ಇದು ಬೊಟ್ಟು ಇದೆಲ್ಲ ನನ್ನ ತುಂಬ ಇರಿಟೇಟ್ ಮಾಡುತ್ತೆ. ನನ್ನ ಕೆಲಸ ಸಂಪಾದನೆ ಮಾಡೋದು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಿಮ್ಮ ಸ್ಟುಪಿಡ್ ಜಗಳನ ಬಗೆಹರಿಸೋದಲ್ಲ. ಅಲ್ಲ, ನೀವು ಹೆಂಗಸರು ಸಂತೋಷವಾಗಿ ಯಾಕಿರಲ್ಲ? ಒಡವೆ ಇದ್ರೂ ಪ್ರಾಬ್ಲಮ್ಮು, ಇಲ್ಲದೆ ಇದ್ರೂ ಪ್ರಾಬ್ಲಮ್ಮು. ಸಾರಿ, ನಾನೇನೇ ಮಾಡಿದ್ರು ನಂದು ನಿಂದು ಅಂತ ಅಂದ್ಕೊಂಡು ಮಾಡಿಲ್ಲ, ನಮ್ಮೆಲ್ಲರದ್ದು ಅಂದ್ಕೊಂಡು ಮಾಡಿದೆ, ಮಕ್ಕಳ ಖುಷಿಗೋಸ್ಕರ ಮಾಡಿದೆ. ನಾನು ಮಾಡಿದ್ದು ತಪ್ಪು ಒಪ್ಕೋತೀನಿ, ಆದರೆ ನಿಮಗೆ ಮತ್ತೆ ಅತ್ತೆಗೆ ನೋವು ಕೊಡೋದು ನನ್ನ ಉದ್ದೇಶ ಖಂಡಿತ ಆಗಿರಲಿಲ್ಲ. ನೀವು ನೋಡಿ, ನಿಶ್ಚಿತಾರ್ಥದಲ್ಲಿ ನಾನೆಲ್ಲನೂ ಸರಿ ಮಾಡ್ತೀನಿ. ನಾನೆಲ್ಲ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ಅತ್ತೆ ಮತ್ತೆ ನಿಮ್ಮ ಕೋಪ ಎಲ್ಲ ಮಂಗಮಯ ಆಗ್ಬಿಡ್ಬೇಕು. ಈಗ ನಮ್ಮ ಮನೆಗೆ ಸಂತೋಷ ತಾನಾಗೆ ಓಡ್ ಬರ್ತಿದೆ. Thank you.
ಮತ್ತೊಮ್ಮೆ ಸೋರಿ ಹೇಳ್ತೀನ್ರಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ನಿಮಗೆ ಕೋಪ ತರಿಸೋ ರೀತಿ ಈ ಥರ ತಪ್ಪುಗಳನ್ನ ಯಾಕೆ ಮಾಡ್ತೀನೋ. ಆದರೆ ನಿಮ್ಮ ಮನಸ್ಸು ತುಂಬ ದೊಡ್ಡದು, ನೀವು ಯಾವಾಗಲೂ ನನ್ನ ಕ್ಷಮಿಸ್ಬಿಡ್ತೀರಾ. ಥ್ಯಾಂಕ್ ಯು ಕಣ್ರಿ, ನೀವು ತುಂಬ ಒಳ್ಳೆಯವರು. ದೇವ್ರ ದಯೆಯಿಂದ ನಮ್ಮ ಮಧ್ಯೆ ಯಾವಾಗಲೂ ಯಾವುದೇ ಕೋಪ, ಯಾವುದೇ ಮನಸ್ತಾಪ, ಯಾವುದೇ ಬಿರುಕು ಬರದೇ ಇರಲಿ. ಗೋಪಾಲ, ನಮ್ಮ ಸಂಬಂಧ ಯಾವಾಗಲೂ ಹೀಗೆ ಇರಲಪ್ಪ. ನಿಜ.